ಬೊಂಬೆಗಳು ಅಂದ್ರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರು, ಅದರಲ್ಲೂ ಮಹಿಳೆಯರಿಗೆ ಗೊಂಬೆಗಳು, ಆಟಿಕೆಗಳು ಅಂದ್ರೆ ವಿಶೇಷ ಆಸಕ್ತಿ. ಮಕ್ಕಳಂತೂ ಆಟಿಕೆಗಳು, ಬಣ್ಣ ಬಣ್ಣದ ಗೊಂಬೆಗಳು ಸಿಕ್ಕರೆ ಅವುಗಳೊಂದಿಗೆ ಆಟವಾಡುತ್ತಾ ಊಟ ತಿಂಡಿಯನ್ನೇ ಮರೆಯುತ್ತಾರೆ. ಅಂತಹ ಮಾಂತ್ರಿಕ ಶಕ್ತಿ ಗೊಂಬೆಗಳಿಗಿವೆ. ಅತ್ಯಾಧುನಿಕ ಮೊಬೈಲುಗಳು, ಕಂಪ್ಯೂಟರ್, ಲ್ಯಾಪ್ಟಾಪ್ಗಳಲ್ಲಿ ಸಾವಿರಾರು ಮೈನವಿರಳಿಸುವ ಆಧುನಿಕ ಆಟಗಳಿದ್ದರೂ ಮಕ್ಕಳಿಗೆ ಗೊಂಬೆಗಳು, ಚಿತ್ತಾರದ ಆಟಿಕೆಗಳೆಂದರೆ ಅಚ್ಚುಮೆಚ್ಚು. ಇದಕ್ಕೆ ಕಾರಣ ಖುಷಿ ಕೊಡುವ ಗೊಂಬೆಗಳ ವಿನ್ಯಾಸ, ಕಣ್ಣಿಗೆ ಮುದ ನೀಡುವ ಅತ್ಯಾಕರ್ಷಕ ಬಣ್ಣಗಳು. ಗೊಂಬೆಗಳೆಂದರೆ ತಕ್ಷಣ ನೆನಪಿಗೆ ಬರುವುದು ನಮ್ಮ ಚನ್ನಪಟ್ಟಣದ ಆಕರ್ಷಕ ಗೊಂಬೆಗಳು. ಚನ್ನಪಟ್ಟಣದ ವಿಶಿಷ್ಟ ಗೊಂಬೆಗಳಿಗೆ ಅವುಗಳದೇ ಆದ ಆಕರ್ಷಣೆ ಇದೆ. ಕೇವಲ ಕರ್ನಾಟಕವಷ್ಟೇ ಅಲ್ಲದೆ ಭಾರತದ ಗಡಿದಾಟಿ ಇಡೀ ವಿಶ್ವದ ಗಮನ ಸೆಳೆದು ಹೆಸರುವಾಸಿಯಾಗಿವೆ. ಆಧುನಿಕ ಜಗತ್ತಿನಲ್ಲಿ ದಿನದಿನಕ್ಕೂ ಬದಲಾಗುತ್ತಿರುವ ಜನರ ಅಭಿಲಾಷೆಗಳ ಮಧ್ಯೆಯೂ ಶತಮಾನಗಳಷ್ಟು ಹಳೆಯ ಇತಿಹಾಸವಿರುವ ಚನ್ನಪಟ್ಟಣ ಗೊಂಬೆಗಳು ಇನ್ನು ತಮ್ಮ ಆಕರ್ಷಣೆ ಉಳಿಸಿಕೊಂಡಿವೆ ಎಂದರೆ ಅದಕ್ಕೆ ಅವುಗಳ ಅತ್ಯಾಕರ್ಷಕ ವಿನ್ಯಾಸವೇ ಕಾರಣ. ಇಲ್ಲಿನ ಕುಶಲಕರ್ಮಿಗಳು ರೂಪಿಸುವ ವಿವಿಧ ಪ್ರಾಣಿಗಳ ಪ್ರತಿರೂಪಗಳು ಬಗೆಬಗೆಯ ಬಣ್ಣಗಳಲ್ಲಿ ವಿಶೇಷ ಆಕರ್ಷಣೆಯನ್ನು ಪಡೆದು ಮಕ್ಕಳ ಕಣ್ಣಲ್ಲಿ ಬೆರಗು ಮೂಡಿಸುತ್ತವೆ, ಚಿಣ್ಣರ ಕೈಯಲ್ಲಿ ನಲಿದಾಡುತ್ತವೆ. ಅರಗು ಬಣ್ಣದ ಕಲೆಯಲ್ಲಿ ರೂಪುಗೊಳ್ಳುವ ಚಂದ ಚಿತ್ತಾರದ ಬಳೆಗಳು ಜಗತ್ತಿನ ನಾನಾ ಕಡೆಯ ಲಲನೆಯರ ಕೈಗಳ ಅಂದವನ್ನು ಹೆಚ್ಚಿಸುತ್ತವೆ. ಕಲಾವಿದರ ಕೈಚಳಕದಲ್ಲಿ ಹೊಸ ಹೊಸ ರೂಪ ಪಡೆಯುತ್ತಿದ್ದ ಎಲೆಮರಿಯ ಕಾಯಿಯಂತಿದ್ದ ಈ ಪ್ರತಿಭಾ ಸಂಪನ್ನರ ಕಲಾ ಪ್ರೌಢಿಮೆ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಮುನ್ನೆಲೆಗೆ ಬಂದೆಂಬ ಇತಿಹಾಸವಿದೆ. ಚನ್ನಪಟ್ಟಣ ಅರಗು ಬಣ್ಣದ ಗೊಂಬೆಗಳ ಇತಿಹಾಸ ಅಂತಂದರೆ ಸುಮಾರು 200 ವರ್ಷಗಳ ಹಿಂದೆ ಪರ್ಷಿಯಾ ದೇಶದಿಂದ ಈ ನಮ್ಮ ಒಂದು ಟಿಪ್ಪು ಸುಲ್ತಾನರ ಹೈದರಾಲಿ ಅವರ ಕಾಲದಲ್ಲಿ ಕೆಲವು ಯಾತ್ರಿಕರು ಬಂದಾಗ ಇಲ್ಲಿ ಈ ಒಂದು ಕಲೆಯನ್ನ ಪರಿಚಯ ಮಾಡಿದರು. ಈ ಮಧ್ಯೆ ಮಧ್ಯೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಪ್ರೋತ್ಸಾಹದಿಂದ ಮತ್ತು ನಿಜಾಮ್ ಅಲಿ ಅನ್ನೋಂಥ ಒಂದು ಕಲಾವಿದರು ಜಪಾನ್ಗೆಲ್ಲ ಹೋಗಿ ಅಲ್ಲಿ ತರಬೇತಿಗಳನ್ನು ತಗೊಂಡು ಈ ಒಂದು ಕಲೆಯ ಉಗಮಕ್ಕೆ ಮತ್ತು ಅಭಿವೃದ್ಧಿಗೆ ಪ್ರೋತ್ಸಾಹ ಆಯಿತು. ಅದರ ಪ್ರಕಾರ ಈ ಕಲೆ ಇಲ್ಲಿ ಸ್ಥಿರಗೊಂಡು ಸುಮಾರು 5,000 ಹೆಚ್ಚಿನ ಕುಟುಂಬಗಳಿಗೆ ಈ ಒಂದು ಕಲೆ ಆಸರೆಯಾಗಿ, ಜೀವನದ ಆಸರೆಯಾಗಿ, ವೃತ್ತಿಯಾಗಿ ಬೆಳೆದು ಬಂದು ನಿಂತಿದೆ. ಟಿಪ್ಪು ಸುಲ್ತಾನ್ ತನ್ನ ಆಡಳಿತಾವಧಿಯಲ್ಲಿ ಸ್ಥಳೀಯ ಕುಶಲಕರ್ಮಿಗಳಿಗೆ ತರಬೇತಿ ನೀಡುವ ಸಲುವಾಗಿ ಪರ್ಷಿಯಾ ದೇಶದಿಂದ ಗೊಂಬೆ ತಯಾರಕರನ್ನು ಕರೆಸಿದ್ದನಂತೆ. ಹಲವಾರು ತಲೆಮಾರುಗಳಿಂದ ಪರಂಪರಾನುಗತವಾಗಿ ಈ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿದೆ. ಇದನ್ನೇ ಜೀವನಾಧಾರ ವೃತ್ತಿಯನ್ನಾಗಿಸಿಕೊಂಡ ಹಲವಾರು ಕುಟುಂಬಗಳು ಇಂದಿಗೂ ಚನ್ನಪಟ್ಟಣ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಂಡುಬರುತ್ತವೆ. ತಮ್ಮ ಕಲ್ಪನೆಯ ಮೂಸೆಯಲ್ಲಿ ಮೂಡುವ ಚಿತ್ತಾರಗಳನ್ನು ಕೆತ್ತನೆಯಲ್ಲಿ ಮೂಡಿಸಿ ಅಂದ ಚಂದದ ಗೊಂಬೆಗಳನ್ನು ತಯಾರಿಸುವಲ್ಲಿ ಸಿದ್ಧಹಸ್ತರೆನಿಸಿದ್ದಾರೆ ಇಲ್ಲಿನ ಕಲಾವಿದರು. ಮನಮೋಹಕ ಹೊಳಪು, ಕಣ್ಣು ಸೆಳೆಯುವ ಬಗೆಬಗೆಯ ಬಣ್ಣ ಮತ್ತು ಅಚ್ಚುಮೆಚ್ಚಿನ ಕರಕುಶಲತೆಯಿಂದಾಗಿ ಎಲ್ಲರ ಮನಸ್ಸಿನಲ್ಲಿಯೂ ಅಚ್ಚಳಿಯದ ರೀತಿಯಲ್ಲಿ ಅರಳಿ ನಿಲ್ಲುತ್ತವೆ ಚನ್ನಪಟ್ಟಣದ ಗೊಂಬೆಗಳು. ಚನ್ನಪಟ್ಟಣದ ಅರಗಿನ ಗೊಂಬೆಗಳು ತನ್ನ ಅಪೂರ್ವತೆಯಿಂದಾಗಿ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿವೆ. ಈ ಚನ್ನಪಟ್ಟಣದ ಗೊಂಬೆಗಳು ಸುಮಾರು 200 ಇತಿಹಾಸ ಇರತಕ್ಕಂಥ ಕ್ರಾಫ್ಟ್ ಇದು. ಟಿಪ್ಪು ಸುಲ್ತಾನರ ಕಾಲದಲ್ಲೇ ಪರ್ಷಿಯರನ್ನ ಕರೆಸಿ ಕಲಿಸಿದ್ರು ಅಂತ ಒಂದು ವಾಡಿಕೆ ಇದೆ. ಸೊ ಅವತ್ತಿನಿಂದ ಇವತ್ತರವರೆಗೂ ಚನ್ನಪಟ್ಟಣ ವಿಶ್ವಪ್ರಸಿದ್ಧ. ಚನ್ನಪಟ್ಟಣದ ಗೊಂಬೆಗಳು ಅಂದರೆ ಅರಗು ಲೇಪಿತ, ಯಾವುದೇ ವಿಷಕಾರಿ ವಸ್ತುಗಳನ್ನು ಇಲ್ಲಿ ಉಪಯೋಗ ಆಗೋದಿಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ
ಅಮೇರಿಕಾ ಆ ಕಡೆ ದೇಶಗಳಲ್ಲಿ ವ್ಯಾಪಾರ ಆಗುತ್ತೆ. ನಾವು ನೇರವಾಗಿ ಎಕ್ಸ್ಪೋರ್ಟ್ ಮಾಡದೇ ಇದ್ದರೂ ಎಕ್ಸ್ಪೋರ್ಟ್ ಮಾಡೋಣಂತಕ್ಕಂಥ ಸಪ್ಲೈ ಮಾಡ್ತಾಯಿದ್ದೀವಿ. ಕೆಲವೊಂದು ಘಟಕಗಳಲ್ಲಿ ನೇರವಾದ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ನವರಾತ್ರಿ ಸಂದರ್ಭದಲ್ಲಿ ಚನ್ನಪಟ್ಟಣದ ಗೊಂಬೆಗಳು ಅತಿಯಾದ ಬೇಡಿಕೆ ಇರುತ್ತೆ. ಈ ಬೊಂಬೆ ಮನೆ ಬೊಂಬೆ ಹಬ್ಬ ಅಂತೇಳಿ ಇಡ್ತಾರೆ 9 ದಿನ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ತಯಾರಾದಂಥ ಹಲವಾರು ಬೊಂಬೆಗಳು ಕೂಡ ವ್ಯಾಪಾರ ಆಗ್ತವೆ. ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಬರುವ ಈ ಪಟ್ಟಣ ರಾಮನಗರ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರ. ಚನ್ನಪಟ್ಟಣ ಸುತ್ತಮುತ್ತಲಿನ ಹಳ್ಳಿಗಳಾದ ತಟ್ಟೆಕೆರೆ, ಮಂಗಳವಾರಪೇಟೆ, ಕರಿಯಪ್ಪನ ದೊಡ್ಡಿ, ಹರಿಸಂದ್ರ, ನೀಲಸಂದ್ರ, ಸುಂಗಟ್ಟ, ಲಾಲಘಟ್ಟ, ಹೊಂಗನಹಳ್ಳಿ, ಬನ್ನಿಕುಪ್ಪೆ, ಸಣ್ಣಹಳ್ಳಿ ಗ್ರಾಮಗಳನ್ನು ಚನ್ನಪಟ್ಟಣ ತಾಲೂಕಿನ ಅರಗು ಬಣ್ಣದ ಗೊಂಬೆ ತಯಾರಿಕಾ ಕೇಂದ್ರಗಳೆಂದು ಗುರುತಿಸಲಾಗಿದೆ. ಆಧುನಿಕ ಬೆಳೆದಂತೆ ಗೊಂಬೆ ತಯಾರಿಕೆಯ ವಿಧಾನದಲ್ಲೂ ಇಲ್ಲಿನ ಕಲಾವಿದರು ಬದಲಾವಣೆ ಮಾಡಿಕೊಂಡಿದ್ದಾರೆ. ಅನೇಕ ಮನೆಗಳಲ್ಲಿ ಗೊಂಬೆ ತಯಾರಿಸುವ ವಿದ್ಯುತ್ ಚಾಲಿತ ಲೇತ್ಗಳನ್ನು ಅಳವಡಿಸಿಕೊಂಡಿದ್ದಾರೆ. ವೈಶಿಷ್ಟ್ಯತೆ, ಪರಂಪರೆಯ ಸಂಕೇತವಾದ ಚನ್ನಪಟ್ಟಣದ ಗೊಂಬೆ ಕಲೆಯನ್ನು ಭೌತಿಕ ಪ್ರದೇಶ ಸೂಚಿತ ಸರಕು ಕಾಯ್ದೆ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಷನ್ ಆಫ್ ಗೂಡ್ಸ್ ಆಕ್ಟ್ ಅಡಿಯಲ್ಲಿ ರಕ್ಷಣೆ ಮಾಡಲಾಗಿದೆ. ಆಲದ ಮರದಿಂದ ತಯಾರಾಗುವ ಈ ಆಕೃತಿಗಳಿಗೆ ಅರಗಿನ ಬಣ್ಣ ಹಾಕುವ ಕುಶಲತೆಯಿಂದಾಗಿ ಚನ್ನಪಟ್ಟಣದ ಬಣ್ಣದ ಗೊಂಬೆಗಳು ವೈಶಿಷ್ಟ್ಯತೆಯನ್ನು ಪಡೆದಿವೆ. ಕರ್ನಾಟಕದಲ್ಲಿ ಅರಗಿನ ಬಣ್ಣದ ಗೊಂಬೆಗಳನ್ನು ತಯಾರಿಸುವ ಕಲೆ ಆರಂಭವಾಗಿ ಸುಮಾರು 2 ಶತಮಾನಗಳಾಗಿರಬಹುದು. 1892 ಇಸ್ವಿಗೆ ಮುಂಚೆ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಕಲೆಗಳನ್ನು ನಡೆಸಿಕೊಂಡು ಬರುತ್ತಿದ್ದ ಚಿತ್ರಗಾರರು ಲೇತ್ ಯಂತ್ರದ ಮೂಲಕ ಮರದ ಕೆತ್ತನೆಗಳನ್ನು ಮಾಡುತ್ತಿದ್ದರು. ಕುಶಲಕರ್ಮಿ ಶಾಲೆಯಲ್ಲಿ ತರಬೇತಿ ಪಡೆದ ಕೆಲವರು 1930 ಮೊದಲ ಬಾರಿಗೆ ಗೊಂಬೆಗಳ ತಯಾರಿಕೆಗಾಗಿ ವಿದ್ಯುತ್ ಚಾಲಿತ ಮೋಟರ್ ಅನ್ನು ಬಳಸಿದರು. ಈ ಆವಿಷ್ಕಾರ ಚನ್ನಪಟ್ಟಣದ ಗೊಂಬೆ ಉದ್ಯಮಕ್ಕೆ ಹೊಸ ತಿರುವು ನೀಡಿತು. ಈ ಬದಲಾವಣೆ ತಯಾರಿಕೆಯ ವೆಚ್ಚವನ್ನು ಕಡಿಮೆ ಮಾಡಿತಲ್ಲದೆ ಮಾನವ ಶ್ರಮವನ್ನು ಕಡಿಮೆ ಮಾಡಿತು. ಗೊಂಬೆಗಳಿಗೆ ಬಣ್ಣ ಹಾಕುವಾಗ ರಾಸಾಯನಿಕ ಬಣ್ಣಗಳನ್ನು ಬಳಕೆ ಮಾಡಲಾಗುತ್ತದೆ. ಆದರೆ ಬದಲಾದ ಸನ್ನಿವೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ನೈಸರ್ಗಿಕ ವಸ್ತುಗಳಿಂದ ತಯಾರಿಸಲಾದ ಬಣ್ಣಗಳನ್ನು ಲೇಪಿಸಿದ ಗೊಂಬೆಗಳನ್ನು ತಯಾರಿಸಲಾಗುತ್ತಿದೆ. ವೈಶಿಷ್ಟ್ಯಪೂರ್ಣ ಕಲಾವಂತಿಕೆಯಿಂದ ಆಕರ್ಷಕವಾಗಿ ಕಾಣುವ ಚನ್ನಪಟ್ಟಣದ ಗೊಂಬೆಗಳು ಮತ್ತು ಆಟಿಕೆಗಳು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡೆದಿವೆ. ಕುಶಲಕರ್ಮಿಗಳು ಖಾಸಗಿ ಮತ್ತು ಸರ್ಕಾರಿ ಕಲಾಮಳಿಗೆಗಳು ಮತ್ತು ವಿವಿಧ ವಿತರಕರ ಮೂಲಕ ಸ್ಥಳೀಯ ಮಾರುಕಟ್ಟೆಯಲ್ಲಿ ಗೊಂಬೆ ವಹಿವಾಟು ನಡೆಯುತ್ತದೆ. ಮಾರುಕಟ್ಟೆ ವಿಸ್ತರಣೆಗೆ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ದೇಶದ ವಿವಿಧ ಕಡೆ ನಡೆಯುವ ವಸ್ತು ಪ್ರದರ್ಶನದಲ್ಲಿ ಚನ್ನಪಟ್ಟಣದ ಗೊಂಬೆಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಸಹ ಏರ್ಪಡಿಸಲಾಗುತ್ತದೆ. ಚನ್ನಪಟ್ಟಣದ ಗೊಂಬೆಗಳಿಗೆ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ಸಹ ಬೇಡಿಕೆಯಿದೆ. ಯುರೋಪ್ ಆರ್ಥಿಕ ಸಮುದಾಯ, ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಮಧ್ಯಪೂರ್ವ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಚನ್ನಪಟ್ಟಣ ಗೊಂಬೆ ರಫ್ತಾಗುತ್ತದೆ. ಲ್ಯಾಟಿನ್ ಅಮೆರಿಕ ರಾಷ್ಟ್ರಗಳು, ಜಪಾನ್ ಮತ್ತು ಮಧ್ಯ ಏಷ್ಯಾ ರಾಷ್ಟ್ರಗಳಲ್ಲಿ ಸಹ ಚನ್ನಪಟ್ಟಣ ಗೊಂಬೆಗೆ ಗ್ರಾಹಕರು ಸೃಷ್ಟಿಯಾಗುತ್ತಿದ್ದಾರೆ. ಮಾರುಕಟ್ಟೆ ವಿಸ್ತರಣೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಿಗಮವು ಈಗ ಚನ್ನಪಟ್ಟಣದ ಸಮೀಪ ಕರಕುಶಲ ಪಾರ್ಕ್ ನಿರ್ಮಾಣ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಮಾಯಾ ಆರ್ಗ್ಯಾನಿಕ್ ಎಂಬ ಸ್ವಯಂ ಸೇವಾ ಸಂಸ್ಥೆಯು ಚನ್ನಪಟ್ಟಣದ ಅರಗಿನ ಬಣ್ಣದ ಗೊಂಬೆಗಳ ಉದ್ಯಮದಲ್ಲಿ ಬದಲಾವಣೆಯ ಬೀಜವನ್ನು ಬಿತ್ತುತ್ತಿದೆ. ಈ ಮಾಯಾ ಆರ್ಗ್ಯಾನಿಕ್ ಅಲ್ಲಿ ನಾನು 9 ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇದು ಕೆಲಸ ಕಲಿಯಕ್ಕೆ ಮುಂಚೆ ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಮನೇಲಿದ್ದಾಗ ಇಲ್ಲಿಂದ ಯೂನಿಟಿಂದ ಒಬ್ರು ಬಂದು ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಕಲ್ತ್ಕೊಳ್ಳೋಂಗಿದ್ರೆ ಬಂದು ಕಲ್ತ್ಕೊಳ್ಳಿ ಅಂದರು. ಸೊ ಅಲ್ಲಿಂದ ಟ್ರೈನಿಂಗ್ ಕಲ್ತ್ಕೊಂಡು 6 ಟ್ರೈನಿಂಗ್ ಕೊಟ್ಟು ಅಲ್ಲಿಂದ ಕೆಲಸ ಚೆನ್ನಾಗಿ ಕಲಿತು ಇಲ್ಲಿ 9 ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆ ಜೀವನ ಕಷ್ಟ ಇತ್ತು, ಮನೇಲಿ ಮಕ್ಕಳು ಓದ್ಸೋಕ್ಕೆಲ್ಲ ತುಂಬ ಪ್ರಾಬ್ಲಮ್ ಇತ್ತು. ಕೆಲ್ಸಕ್ಕೆ ಬಂದಮೇಲೆ ಚೆನ್ನಾಗಿ ಕಲ್ತ ಮೇಲೆ
ಈಗ ಮನೆಯಲ್ಲಿ ತುಂಬ ಹೆಲ್ಪ್ ಆಗಿದೆ, ಮನೆ ಕಟ್ಟೋದಕ್ಕೆ ಮತ್ತು ಮಕ್ಕಳ ವಿದ್ಯೆಗೆಲ್ಲ ತುಂಬ ಹೆಲ್ಪ್ ಆಗಿದೆ. ನಾನು ತುಂಬ ಇಷ್ಟಪಟ್ಟು ಗೊಂಬೆ ಮಾಡೋಕ್ಕೆ ಈ ಕೆಲಸಕ್ಕೆ ಬಂದಿದ್ದೀನಿ. ಮತ್ತು ಈ ನನ್ನ ಸಂಪಾದನೆಯಿಂದ ನಮ್ಮ ಸಂಸಾರ ನಡೀತಾ ಇದೆ. ಯಾವ ಆರ್ಡ್ರು ಕೊಟ್ಟರು ನಾನು ಮಾಡ್ತೀನಿ. ನಮಗೆ ಅಂತ ಒಂದು ಜಾಬ್ ಕಾರ್ಡ್ ಕೊಡ್ತಾರೆ, ಆ ಆರ್ಡ್ರು ಇಷ್ಟಪಟ್ಟಿನೇ ಮಾಡ್ತಾಯಿದ್ದೀನಿ. ನಾನು ಟ್ರೈನಿಂಗ್ ಕೊಟ್ಟು ಕಲ್ತ್ಕೊಂಡೆ, ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಇದೇ ನನ್ನ ಫಸ್ಟ್ ಕೆಲಸ, ಇದೇ ನನ್ನ ಲಾಸ್ಟ್ ಕೆಲಸನೂ. ಮತ್ತೆ ಬೇರೆ ಕೆಲಸಕ್ಕೆಲ್ಲೂ ಹೋಗೋದು ಇಲ್ಲ. ಗೊಂಬೆ ಮತ್ತು ಆಟಿಕೆಗಳನ್ನು ತಯಾರಿಸಲು ಮಾಯಾ ಆರ್ಗ್ಯಾನಿಕ್ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ರಚಿಸಿಕೊಂಡಿದೆ. ಸೊ ನಾವು ಬೇಸಿಕಲಿ ಗೊಂಬೆ ಮತ್ತು ಹೋಮ್ ಡೆಕೋರ್ಸ್ ಪ್ರಾಡಕ್ಟ್ನ ತಯಾರು ಮಾಡಿ ಇದು ಹೊರಗಡೆ ದೇಶಕ್ಕೆಲ್ಲ ಮಾರೋದಕ್ಕೆ ಆರ್ಟಿಸನ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ಈ ಕಲೆನ ಉಳಿಸ್ಕೊಳ್ಳಿಕ್ಕೆ ಜನಗಳಿಗೆ ಇದರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಸ್ಪೆಷಲಿ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ. ಮತ್ತು ಹೆಚ್ಚಾಗಿ ಒಂದು ಕ್ರಾಫ್ಟ್ ಅವೇರ್ನೆಸ್ ಪ್ರೋಗ್ರಾಮ್ಸು, ಕ್ರಾಫ್ಟ್ ಎಜುಕೇಷನ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದು ಶಾಲಾ ಕಾಲೇಜ್ಗಳಿಗೆ, ಯೂನಿವರ್ಸಿಟೀಸ್ಗೆ, ಡಿಸೈನ್ ಇನ್ಸ್ಟಿಟ್ಯೂಟ್ ಅವ್ರ ಜೊತೆ, ಮತ್ತು ಕ್ರಾಫ್ಟ್ ಇಷ್ಟಪಡೋರಿಗೆ, ಆ ಥರದವ್ರಿಗೆಲ್ಲ ಅಲ್ಲಿ ಕರ್ಕೊಬಂದು ಅವರಿಗೆಲ್ಲ ಇದು ತೋರಿಸಿ ಯಾವ ರೀತಿಯಲ್ಲಿ ಕ್ರಾಫ್ಟ್ ನಡೀತಾ ಇದೆ, ಹೇಗೆ ಇದು ಎಷ್ಟು ಇದು ಹೇಳ್ತೀರಾ, ನ್ಯಾಚುರಲ್ ಪ್ರಾಡಕ್ಟು, ಈಕೋ ಫ್ರೆಂಡ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸು, ಇದು ಉಳಿಸ್ಕೋಬೇಕು ಮಾಡಬೇಕು, ಮತ್ತು ಇದರಿಂದ ತಯಾರಾಗೋದು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಆ ರೀತಿಯಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದು ಕಂಪ್ಲೀಟ್ ಕ್ರಾಫ್ಟನ್ನ ಪ್ರಮೋಟ್ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂಸ್ಥೆಯು ಸುಮಾರು 75 ಜನರಿಗೆ ಉದ್ಯೋಗ ನೀಡಿದೆ. ಇದಲ್ಲದೆ ಚನ್ನಪಟ್ಟಣ ಮತ್ತು ಆಸುಪಾಸಿನ ಗ್ರಾಮಗಳ 30 ಉದ್ಯಮಗಳಿಗೆ ಮಾರುಕಟ್ಟೆ ಬೆಂಬಲ ನೀಡಿದೆ. ಪ್ರಾದೇಶಿಕ ವಿನ್ಯಾಸ ಮತ್ತು ತಾಂತ್ರಿಕ ಅಭಿವೃದ್ಧಿ ಕೇಂದ್ರ ಹಾಗೂ ಅಖಿಲ ಭಾರತ ಕರಕುಶಲ ಮಂಡಳಿಯ ವಿನ್ಯಾಸ ಕೇಂದ್ರವು ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಈ ಕಲೆಯ ಅಭಿವೃದ್ಧಿಗೆ ತನ್ನ ಕೊಡುಗೆಯನ್ನು ನೀಡುತ್ತಿದೆ. ತನ್ನ ವಿಭಿನ್ನ ಹಾಗೂ ವಿಶಿಷ್ಟ ಆಕರ್ಷಣೆಯಿಂದ ವಿಶ್ವದ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಪಡೆದಿರುವ ಚನ್ನಪಟ್ಟಣದ ಗೊಂಬೆಗಳು ತನ್ನದೇ ಆದ ಮನ್ನಣೆ ಪಡೆದಿವೆ. ಈ ಆಕರ್ಷಕ ಗೊಂಬೆಗಳನ್ನು ತಯಾರಿಸುತ್ತಾ ಸಾಂಪ್ರದಾಯಿಕ ಕಲೆಯನ್ನೇ ತಮ್ಮ ಬದುಕಿಗೆ ಆಧಾರವಾಗಿಸಿಕೊಂಡಿರುವ ಕುಶಲ ಕರ್ಮಿಗಳ ಮುಖದಲ್ಲಿ ನಗು ಮೂಡಿದರೆ ಈ ಕಲೆ ಉಳಿದು ಬೆಳೆಯುತ್ತದೆ ಮತ್ತು ವಿಶ್ವದೆಲ್ಲೆಡೆ ಬೆಳಗುತ್ತದೆ.